ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ತುಂಬ ಸಿಂಪಲ್ ಆಗಿರುವಂತಹ ಆರೋಗ್ಯಕರವಾದಂತಹ ಒಂದು ಜ್ಯೂಸನ್ನು ತೋರಿಸ್ತಾ ಇದ್ದೀನಿ. ದಾಸವಾಳದ ಹೂವಿನ ಜ್ಯೂಸು. ಇದಕ್ಕೆ ನಾನು ಕೆಂಪು ದಾಸವಾಳದ ಹೂವುಗಳನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದರ ಮೇಲಿನಿಂದ ಬಿಸಿ ಬಿಸಿಯಾದಂತಹ ನೀರನ್ನು ಹಾಕಬೇಕು. ಆಗ ಏನಾಗುತ್ತೆ ಅಂದರೆ ದಾಸವಾಳ ಹೂವಿನಲ್ಲಿರುವಂತಹ ಬಣ್ಣ ಬಿಟ್ಕೊಳ್ಳುತ್ತೆ, ಅದರ ಆರೋಗ್ಯಕರ ಅಂಶ ಕೂಡ ಆ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಬಿಟ್ಟ ಮೇಲೆ ನೋಡಿ, ನಾನು ಹಾಕ್ತಾ ಇರುವಾಗಲೇ ಅದರ ಬಣ್ಣ ಚೇಂಜ್ ಆಗಿ ಹೋಯಿತು, ನೀರಿನಲ್ಲಿ ಎಲ್ಲ ಕಲರು ಬಿಟ್ಕೊಂಡು. ಇದರನ್ನು ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆ ಹೂವುಗಳನ್ನೆಲ್ಲ ತೆಗೆದು ಬದಿಗೆ ಇಟ್ಕೋಬೇಕು. ಈಗ ಅದಕ್ಕೆ ಸಕ್ಕರೆ, ಚಿಟಿಕೆಯಷ್ಟು ಉಪ್ಪು ಮತ್ತು ಲಿಂಬೆ ರಸವನ್ನು ಹಿಂಡಿ ಚೆನ್ನಾಗಿ ಸಕ್ಕರೆ ಕರಗುವವರೆಗೆ ಅದನ್ನು ಮಿಕ್ಸ್ ಮಾಡಬೇಕು. ಇದರನ್ನು ನೀವು ಬಿಸಿ ಬಿಸಿ ಬೇಕು ಅಂದರೆ ಹಾಗೆ ಕುಡ್ಕೋಬೋದು, ಇಲ್ಲ ಇದಕ್ಕೆ ಐಸನ್ನು ಹಾಕಿ ತಣ್ಣಗೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಬೇಕು ಅನಿಸಿದ್ರೆ ಪುದೀನ ಎಲೆಗಳನ್ನು ಸ್ವಲ್ಪ ಜಜ್ಜಿ ಕೂಡ ಇದಕ್ಕೆ ಹಾಕ್ಕೋಬೋದು. ತುಂಬ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಒಂದು ಜ್ಯೂಸ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ದಾಸವಾಳದ ಹೂವುಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.